Dear students, now last two videos nalli preparation of colloidal solution by using chemical methods and Bredig's arc method antakkantadna discussion madido. And the next one is peptization method antakkantadu. Okay, preparation of colloidal solution by using peptization method or peptization process antakkantadu. ಏನಾಗಾದ್ರೆ ಪೆಪ್ಟೈಸೇಷನ್ ಅಂದ್ರೆ ವಾಟ್ ಡು ಯು ಮೀನ್ ಬೈ ಪೆಪ್ಟೈಸೇಷನ್? ಓಕೆ ನೋಡಿ, ತುಂಬಾ ಸಿಂಪಲ್ ಮಕ್ಕಳೇ. ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ ಓಕೆ ಫ್ರೆಶ್ಲಿ ಪ್ರಿಪೇರ್ಡ್ ಪ್ರೆಸಿಪಿಟೇಟೆಡ್ ಫಾರ್ಮ್ ಇನ್ ಟು ಕೊಲೈಡಲ್ ಫಾರ್ಮ್. ಓಕೆ, ಡೆಫಿನೇಷನ್ ಹೇಳೋದಾದ್ರೆ ದ ಪ್ರೋಸೆಸ್ ಆಫ್ ಕನ್ವರ್ಷನ್ ಆಫ್ freshly aagtane prepare maadirthakkantadu freshly prepared which one precipitated form into colloidal form by adding a suitable electrolyte is called peptization. Very important definition student. What is the definition of peptization anta kelthare. Yenagutte peptization andre the process of conversion of freshly prepared precipitated form into colloidal form by adding a suitable electrolyte is called peptization process. Okay, hagadralli naven electrolyte addition martiralva, the addition of electrolyte is called peptizing agent. Artha aagtidya hagadre? Okay, the addition of electrolyte naven electrolyte addition martivalva, the addition of electrolyte is called peptizing agent. Okay, peptizing agent antakkantadu. ನಾವು ಏನು ಅಡಿಷನ್ ಮಾಡ್ತೀವಲ್ಲ ಎಲೆಕ್ಟ್ರೋಲೈಟ್ ಅದನ್ನ ನಾವು ಪೆಪ್ಟೈಸಿಂಗ್ ಏಜೆಂಟ್ ಅಂತ ಕರಿತೀವಿ. ಈ ಪ್ರೋಸೆಸ್ ನಲ್ಲಿ ಏನಾಗುತ್ತಪ್ಪ ಅಂದ್ರೆ ಅಡ್ಸಾರ್ಪ್ಷನ್ ಆಗುತ್ತೆ. ಓಕೆ, ಅಡ್ಸಾರ್ಪ್ಷನ್ ಆಗಿ ಆ ಕಾಮನ್ ಅಯಾನು ಅಡ್ಸಾರ್ಬ್ ಆಗುತ್ತಂತೆ ಅಟ್ ದ ಸರ್ಫೇಸ್. ಆ ಸರ್ಫೇಸ್ ಹತ್ರ ಅಡ್ಸಾರ್ಬ್ ಆಗಿ ನಮಗೆ ಕೊಲೈಡಲ್ ಸೊಲ್ಯೂಷನ್ ಅಂತಕ್ಕಂಥದ್ದು ಫಾರ್ಮೇಷನ್ ಆಗುತ್ತೆ. ಹಾಗಾದ್ರೆ ಎಕ್ಸಾಂಪಲ್ ತಗೊಳ್ಳೋಣ. ಓಕೆ, ಇನ್ ದಿಸ್ ಪ್ರೋಸೆಸ್ ಏನಾಗುತ್ತೆ ಅಡ್ಸಾರ್ಪ್ಷನ್. ಓಕೆ, ಇನ್ ದಿಸ್ ಪ್ರೋಸೆಸ್ adsorption takes place with common ion. ನೀವು ಪ್ರೀವಿಯಸ್ ಇಯರ್ ನಲ್ಲಿ ಓದಿದಿರಪ್ಪ, ಫಸ್ಟ್ ಇಯರ್ ನಲ್ಲಿ ಕಾಮನ್ ಅಯಾನ್ ಎಫೆಕ್ಟ್ ಅಂತಕ್ಕಂತ ನೋಡಿದಿರಲ್ಲ, ಸೇಮ್ ಪ್ರೋಸೆಸ್ ಅಪ್ಪ. ಓಕೆ, ಈಗ ನಾವು ಒಂದು ಎಕ್ಸಾಂಪಲ್ ತಗೊಳ್ಳೋಣ. ಪ್ರಿಪರೇಷನ್ ಆಫ್ ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ FeOH3 ಈ ಸಾಲ್ ಅನ್ನ ನಾವು ಪ್ರಿಪರೇಷನ್ ಮಾಡಬೇಕು. ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ ಅನ್ನ ಪ್ರಿಪರೇಷನ್ ಮಾಡಬೇಕಾದ್ರೆ ಓಕೆ, ವೆನ್ ಫೆರಿಕ್ ಕ್ಲೋರೈಡ್ ಸೊಲ್ಯೂಷನ್ ತಗೋತೀವಿ. ಅರ್ಥ ಆಗ್ತಿದೆಯಾ? ಹಾಗಾದ್ರೆ ವೆನ್ ಫೆರಿಕ್ ಕ್ಲೋರೈಡ್ ಈಸ್ ಸ್ಟಿರ್ಡ್ ವಿತ್ ಹಾಟ್ ವಾಟರ್. ಹಾಗಾದ್ರೆ ಫೆರಿಕ್ ಹೈಡ್ರಾಕ್ಸೈಡ್ ಮತ್ತೆ ಫೆರಿಕ್ ಕ್ಲೋರೈಡ್ ನಲ್ಲಿ FeCl3 ನಲ್ಲಿ ಅರ್ಥ ಮಾಡ್ಕೊಳ್ಳಿ, ಯಾವುದು ಕಾಮನ್ ಅಯಾನು? FE ಅಂತಕ್ಕಂಥದ್ದು, FE ಫೆರಿಕ್ ಅಂತ ಹೇಳ್ತೀವಲ್ವ, FE3+ ಅಂತಕ್ಕಂಥದ್ದು ಕಾಮನ್ ಅಯಾನ್ ಆಗಿದೆ. ಹಾಗಾದ್ರೆ ಈ FE3+ ಅಂತಕ್ಕಂಥ ಕಾಮನ್ ಅಯಾನ್ ಆಗಿರೋದ್ರಿಂದ ಇಲ್ಲಿ ನಮಗೆ ಏನಾಗುತ್ತೆ ಅಡ್ಸಾರ್ಪ್ಷನ್ ಆಗುತ್ತೆ. ಅಡ್ಸಾರ್ಪ್ಷನ್ ಟೇಕ್ಸ್ ಪ್ಲೇಸ್ ವಿತ್ ಕಾಮನ್ ಅಯಾನ್ ಅಂತಕ್ಕಂಥದ್ದು. ನೋಡಿ, FeOH3 ಅಲ್ಲಿ FE3+ ಇದೆ, FeCl3 ನಲ್ಲೂ ಕೂಡ FE3+ ಇದೆ. ಹಾಗಾದ್ರೆ ಕಾಮನ್ ಅಯಾನ್ ಯಾವುದು? FE3+ ಅಂತಕ್ಕಂಥ ಕಾಮನ್ ಅಯಾನ್. ಓಕೆ, FE3+ ಅಂತಕ್ಕಂಥದ್ದಾಗಂದ್ರೆ ಇಲ್ಲಿ ಅಡ್ಸಾರ್ಪ್ಷನ್ ಆಗುತ್ತೆ. ಯಾವ್ದು ಅಡ್ಸಾರ್ಪ್ಷನ್ ಆಗ್ತಕ್ಕಂಥದ್ದು? ಕಾಮನ್ ಅಯಾನ್ನ ಎಲೆಕ್ಟ್ರೋಲೈಟ್ ನಲ್ಲಿ ಇರ್ತಕ್ಕಂಥ ಕಾಮನ್ ಅಯಾನ್ನ ಈ ಪ್ರೆಸಿಪಿಟೇಟೆಡ್ ಏನ್ ಮಾಡುತ್ತಪ್ಪ,
ಅಡ್ಸಾಪ್ಷನ್ ಮಾಡುತ್ತೆ. ಅಡ್ಸಾಪ್ಷನ್ ಆಗಿ ನಮಗೆ ಫೆರಿಕ್ ಹೈಡ್ರಾಕ್ಸೈಡ್ ಸಾಲ್ ಅಂತಕ್ಕಂಥದ್ದು ಫಾರ್ಮೇಶನ್ ಆಗುತ್ತೆ. ದಿಸ್ ಪ್ರೋಸೆಸ್ ಈಸ್ ನೋನ್ ಆಸ್ ಪೆಪ್ಟೈಸೇಷನ್ ಮೆಥಡ್. ಓಕೆ, ಪೆಪ್ಟೈಸೇಷನ್ ಪ್ರೋಸೆಸ್.